ನಮಸ್ಕಾರ ಬಂಧುಗಳೇ, ದೃಷ್ಟಿಕೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಸ್ರೋ ಸಂಸ್ಥೆಯ ಚಂದ್ರಯಾನ 3 ಮಿಷನ್ನ ಯಶಸ್ಸನ್ನು ಭಾರತೀಯರಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಸಂಭ್ರಮಿಸುತ್ತಿದ್ದೇವೆ. ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದಲ್ಲಿನ ಭಾರತದ ಭವ್ಯ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದೇವೆ. ಇಸ್ರೋ ಸಂಸ್ಥೆ ಹೇಗೆ ಭಾರತದ ಬಾಹ್ಯಾಕಾಶ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದೆಯೋ ಅದೇ ರೀತಿಯಲ್ಲಿಯೇ DRDO ಸಂಸ್ಥೆಯೂ ಸಹ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಭಾರತದ ಹೆಮ್ಮೆಯ ಮಾಜಿ ರಾಷ್ಟ್ರಪತಿಗಳಾದ ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಸಹ ಈ ಎರಡು ಸಂಸ್ಥೆಗಳಲ್ಲಿಯೇ ಕಾರ್ಯನಿರ್ವಹಿಸಿದ್ದರು ಎನ್ನುವುದು ಹೆಮ್ಮೆಯ ವಿಷಯ. ಈ ಎರಡೂ ಸಂಸ್ಥೆಗಳು ಭಾರತದಾದ್ಯಂತ ಹಲವಾರು ನಗರಗಳಲ್ಲಿ 16 ಕಚೇರಿಗಳನ್ನು ಹೊಂದಿದ್ದರೂ ಈ ಎರಡೂ ಸಂಸ್ಥೆಗಳ ಭವಿಷ್ಯದ ಎಲ್ಲ ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂತೆ ತೋರುತ್ತಿರುವುದು ನಮ್ಮ ಹೆಮ್ಮೆಯ ಚಳ್ಳಕೆರೆ ತಾಲೂಕು. ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಈ ನಗರವು ನಮ್ಮ ಕರ್ನಾಟಕದಲ್ಲೇ ಇರುವುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಅತಿ ಹೆಮ್ಮೆಯ ವಿಚಾರ. ಚಳ್ಳಕೆರೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಆಂಧ್ರಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ತಾಲೂಕು. ನಮ್ಮ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದು ಕುಖ್ಯಾತಿ ಹೊಂದಿದ್ದ ಈ ನಗರವು ಇಂದು ಭಾರತದ ಸೈನ್ಸ್ ಸಿಟಿ ಎಂದೇ ಖ್ಯಾತಿ ಪಡೆಯುತ್ತಿದೆ. ಇಸ್ರೋ ಮತ್ತು DRDO ಸಂಸ್ಥೆಗಳ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ತಮ್ಮ ಜಾಗ ಮತ್ತು ಜಮೀನು ನೀಡಿದ ಇಲ್ಲಿನ ಸಮಸ್ತ ನಾಗರಿಕರಿಗೂ ಪ್ರತಿಯೊಬ್ಬ ಭಾರತೀಯನು ಚಿರಋಣಿ. ಸ್ನೇಹಿತರೆ, ಹಲವಾರು ವಿದೇಶಿ ಮಾಧ್ಯಮಗಳು ವರದಿ ಮಾಡಿದಂತೆ ಅಮೆರಿಕದ ಅತ್ಯಂತ ರಹಸ್ಯವಾದ ಮಿಷನ್ಗಳು ನಡೆಸುವ ಸ್ಥಳವೆಂದು ಗುರುತಿಸಲ್ಪಡುವ Area 51ಗೆ ಸರಿಸಮಾನವಾಗಿ ಭಾರತದಲ್ಲಿ ಭಾರತ ಸರ್ಕಾರವು ಈ ಸ್ಥಳವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ವರದಿ ಮಾಡಿವೆ. ಇದಕ್ಕೆ ಪೂರಕವಾಗಿ ಸಂಪೂರ್ಣ ಭಾರತದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ತಪಸ್, BH-201 ಹಾಗೂ ರುಸ್ತುಂ ಡ್ರೋನ್ಗಳು ಸಹ ತಯಾರಾಗಿದ್ದು ನಮ್ಮ ಹೆಮ್ಮೆಯ ಚಳ್ಳಕೆರೆಯಲ್ಲೇ. ಅಲ್ಲದೆ ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಇಸ್ರೋ ಸಂಸ್ಥೆ ನಡೆಸಿದ ಭಾರತದ ಮೊಟ್ಟಮೊದಲ ಮರುಬಳಕೆ ಮಾಡಬಹುದಾದ ಲಾಂಚಿಂಗ್ ವೆಹಿಕಲ್ RLV-LEX ತಯಾರಾದದ್ದು ಮತ್ತು ಯಶಸ್ವಿಯಾಗಿ ಪರೀಕ್ಷೆಗೊಳಪಟ್ಟಿದ್ದು ಸಹ ನಮ್ಮ ಈ ಚಳ್ಳಕೆರೆಯಲ್ಲೇ. ಸ್ನೇಹಿತರೆ, ಹೆಮ್ಮೆಯ ಭಾರತೀಯರಾದ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ ಈ ರೀತಿಯ ಮರುಬಳಕೆಯ ರಾಕೆಟ್ ತಯಾರಿಕೆಯ ಟೆಕ್ನಾಲಜಿ ಇರುವುದು ಪ್ರಪಂಚದ ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ. ಇದು ನಿಜಕ್ಕೂ ನಾವೆಲ್ಲರೂ ಸಂಭ್ರಮಿಸಬೇಕಾದ ವಿಷಯ. ಪಾಕಿಸ್ತಾನ ಮತ್ತು ಅಮೆರಿಕ ದೇಶಗಳ ನಿದ್ದೆಗೆಡಿಸಿದ ಚಳ್ಳಕೆರೆ. ಹೌದು ಸ್ನೇಹಿತರೆ, ಚಳ್ಳಕೆರೆಯು ಅಮೆರಿಕ ಮತ್ತು ಪಾಕಿಸ್ತಾನ ಸೇರಿದಂತೆ ಭಾರತದ ಅಭಿವೃದ್ಧಿಯ ವಿರೋಧಿಗಳ ನಿದ್ದೆಗೆಡಿಸಿರುವುದು ನಿಜ. ಭಾರತವು ಸೀಕ್ರೆಟ್ ನ್ಯೂಕ್ಲಿಯರ್ ಸಿಟಿಯನ್ನು ಚಳ್ಳಕೆರೆಯಲ್ಲಿ ತಯಾರು ಮಾಡಿದೆ. ಪರಮಾಣು ಸಬ್ಮರೈನ್ ಮಿಸೈಲ್ಗಳ ತಯಾರಿಕೆಗೆ ಬೇಕಾದ ಇಂಧನವೂ ಸಹ ಚಳ್ಳಕೆರೆಯಲ್ಲೇ ದೊರೆತಿದೆ. ಇದರಿಂದ ಭಾರತವು ಈಗ ಘೋಷಿಸಿಕೊಂಡಿರುವುದಕ್ಕಿಂತ ಹೆಚ್ಚಿನ ಪರಮಾಣು ಸಿಡಿತಲಗಳನ್ನು ಹೊಂದಿದೆ ಎಂದು ಈ ಎರಡೂ ದೇಶಗಳು ವಿದೇಶಿ ಮಾಧ್ಯಮಗಳೆದುರು ಬಾಯಿ ಪಡೆದುಕೊಂಡಿದ್ದವು. ಈ ಆರೋಪವನ್ನು ಸರಾಗವಾಗಿ ತಳ್ಳಿಹಾಕಿದ ಭಾರತ ಸರ್ಕಾರವು ಈ ರೀತಿಯ ಯಾವುದೇ ಯೋಚನೆ ಮತ್ತು ಯೋಜನೆಗಳು ಭಾರತ ಸರ್ಕಾರದ ಮುಂದಿಲ್ಲ, ಪಾಕಿಸ್ತಾನವು ತನ್ನ ಕಲ್ಪನೆಯನ್ನೇ ನಿಜವೆಂದು ಭಾವಿಸಿ ಮಾತನಾಡುತ್ತಿದೆ, ಸೀಕ್ರೆಟ್ ನ್ಯೂಕ್ಲಿಯರ್ ಸಿಟಿ ಎನ್ನುವ ಯೋಜನೆಯು ಪಾಕಿಸ್ತಾನದ ತಲೆಬುಡವಿಲ್ಲದ ವಾದ ಎಂದು ಸ್ಪಷ್ಟಪಡಿಸಿತ್ತು. ಹಾಗಾದರೆ ಇಲ್ಲಿ ನಡೆಯುತ್ತಿರುವುದಾದರೂ ಏನು ಎನ್ನುವ ಈ ಪ್ರಶ್ನೆಗೆ ಉತ್ತರ, ಶಕ್ತಿಶಾಲಿ ಡ್ರೋನ್ಗಳು ಮತ್ತು ಮರುಬಳಕೆಯ ರಾಕೆಟ್ಗಳ ತಯಾರಿಕೆಯ ಜೊತೆಗೆ ಇಸ್ರೋ ಸಂಸ್ಥೆಯ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಮಾನವ ಸಹಿತ ಬಾಹ್ಯಾಕಾಶಯಾನ ಹಾಗೂ ಚಂದ್ರಯಾನದ ತಯಾರಿ. ಅಂದರೆ ಚಂದ್ರನಲ್ಲಿರುವ ವಾತಾವರಣವನ್ನು ಕೃತಕವಾಗಿ ನಮ್ಮ ನೆಲದಲ್ಲೇ ಸೃಷ್ಟಿ ಮಾಡಿ ಗಗನಯಾನಿಗಳನ್ನು ಪರೀಕ್ಷೆಗೊಳಪಡಿಸುವುದು. ಇದೊಂದು ಬಹುವರ್ಷದ ಯೋಜನೆಯಾಗಿದ್ದು ಸುಮಾರು 10,000 ಕೋಟಿಗೂ ಅಧಿಕ ಹಣ ಖರ್ಚಾಗಬಹುದೆಂದು ಅಂದಾಜಿಸಲಾಗಿದೆ. ಈ ಯೋಜನೆಯಲ್ಲಿ ಭಾರತವೇನಾದರೂ ಯಶಸ್ವಿಯಾದರೆ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಶಿಖರದಲ್ಲಿರುವ ಭಾರತದ ಘನತೆಯು ಇನ್ನಷ್ಟು ಎತ್ತರಕ್ಕೆ ಹೋಗುತ್ತದೆ. ಇದು ಸ್ನೇಹಿತರೆ ನಮ್ಮ ಹೆಮ್ಮೆಯ DRDO, ಇಸ್ರೋ ಹಾಗೂ ಚಳ್ಳಕೆರೆ ಕುರಿತಾದಂತಹ ಒಂದಷ್ಟು ಮಾಹಿತಿ. ನಿಮ್ಮ ಸಲಹೆಗಳನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನೀವಿನ್ನು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ನಷ್ಟು ವಿಶಿಷ್ಟ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರಲು ನಮ್ಮನ್ನು ಪ್ರೋತ್ಸಾಹಿಸಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಕನ್ನಡ.